ಪ್ರೀತಿಯ ಸ್ನೇಹಿತರೆ ಸೆಂಟ್ರಲ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ರಿಕ್ವೈರ್ಮೆಂಟ್ ಭುವನೇಶ್ವರ್ ಇಲ್ಲಿ ಐಟಿಐ ಡಿಪ್ಲೊಮಾ ಮತ್ತು ಡಿಗ್ರಿದವರಿಗೆ ಉದ್ಯೋಗ ಅವಕಾಶವಿದೆ ಇದು ಭಾರತ ಸರ್ಕಾರದ ಸಂಸ್ಥೆಯಾಗಿದ್ದು ಅರ್ಜಿ ಸಲ್ಲಿಸುವುದು ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರೀತಿಯ ಸ್ನೇಹಿತರೆ ಸೆಂಟ್ರಲ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಎಂಎಸ್ ಎಂಇ ಟೆಕ್ನಾಲಜಿ ಸೆಂಟರ್ ಭುವನೇಶ್ವರದಲ್ಲಿ ಇರತಕ್ಕಂತ ಒಂದು ರಿಕ್ವೈರ್ಮೆಂಟ್ ಈ ಗವರ್ನಮೆಂಟ್ ಆಫ್ ಇಂಡಿಯಾ ಸೊಸೈಟಿ ಅಂಡ್ ಆಟೋಮೇಷನ್ ಬಾಡಿ ಅಂಡರ್ ಮಿನಿಸ್ಟರ್ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಇದು ಭಾರತ ಸರ್ಕಾರದ ಅಂಗಸಂಸ್ಥೆವಾಗಿದ್ದು ಇಲ್ಲಿ ಇರತಕ್ಕಂತ ಒಂದು ಏನು ವೇಕೆನ್ಸಿಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಆಮೇಲೆ ಈ ನೋಟಿಫಿಕೇಶನ್ ನಂಬರ್ ಕೂಡ ತಾವು ನೋಡ್ಬೋದು CWTC-BBS-1-2023 ಮತ್ತು ಡೇಟು 15/4/2023 ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗಿರ್ತಕ್ಕಂಥದ್ದು ಇದು ಡೇಟ್ ಆಗಿರ್ತದೆ ಅದೇ ರೀತಿಯಾಗಿ ಇಲ್ಲಿ ಮೇನ್ ಆಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತಗೊಂಡು ನೋಡ್ಬೋದು ಇದು ಬಂದ್ಬಿಟ್ಟು ಏನು ರಿಕ್ವೈರ್ಮೆಂಟ್ ಏನಿದೆ ಈ ರಿಕ್ವೈರ್ಮೆಂಟು ಕಾಂಟ್ರಾಕ್ಟ್ ಬೇಸ್ ಪೀರಿಯಡ್ ಫಾರ್ ದ 5 ಇಯರ್ಸ್ ಈ ಏನು ಒಂದು ಅಪಾಯಿಂಟ್ಮೆಂಟ್ ಏನು ತಗೊಳ್ತಾ ಇದ್ದಾರೆ ಇದು ಕಾಂಟ್ರಾಕ್ಟ್ ಬೇಸ್ ಆಗಿದ್ದು ಇದು 5 ವರ್ಷದ ರಿಕ್ವೈರ್ಮೆಂಟ್ ಆಗಿರ್ತದೆ ಓಕೆ ಇಲ್ಲಿ ಯಾವ್ಯಾವ ಪೋಸ್ಟು ಮತ್ತು ಇರ್ತಕ್ಕಂಥ ಸ್ಯಾಲ್ರಿ ಮತ್ತು ಏಜ್ ಲಿಮಿಟು ಮತ್ತು ಯಾವ್ಯಾವ ಒಂದು ಕೆಟಗರಿಗೆ ಇದೆ ಅಂತ ಇಲ್ಲಿ ನಾವು ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಇಂಜಿನಿಯರ್ ಪ್ರೊಡಕ್ಷನ್ 35,400 ರೂಪಾಯಿ ಇರ್ತಕ್ಕಂಥ ಸ್ಯಾಲ್ರಿ ಅವ್ರಿಗೆ ಇರ್ತಕ್ಕಂಥ ಲೆವೆಲು 6 ಮ್ಯಾಕ್ಸಿಮಮ್ ಅವರಿಗೆ ಏಜು 31/3/2023 ಅವರು 30 ವರ್ಷ ಒಳಗಡೆ ಇರಬೇಕು ಇದು ಒಂದು ಪೋಸ್ಟು ಎಸ್ ಟಿಗೆ ಇರೋದು ಇಂಜಿನಿಯರ್ ಟ್ರೈನಿಂಗ್ ಏನಿದೆ ಅವರಿಗೆ 35,400 ರೂಪಾಯಿ ಇದೆ ಅವರಿಗೆ ಅವ್ರದ್ದು ಕೂಡ ಲೆವೆಲ್ ಇಲ್ಲಿ 6 ಇರೋದು ಅವ್ರಿಗಿರ್ತಕ್ಕಂಥ ಏಜ್ ಲಿಮಿಟ್ ಎಷ್ಟು 30 ಅದು ಎಸ್ ಟಿಗೆ ಒಂದು ಪೋಸ್ಟು ಮಾಸ್ಟರ್ ಕ್ಯಾಪ್ಷನ್ ಏನಿದೆ 29,200 ರೂಪಾಯಿ ಇರ್ತದೆ ಅವರಿಗೆ ಏಜ್ ಲಿಮಿಟ್ 30 ಇದು ಇವರಿಗೆ 2 ಪೋಸ್ಟು ಮತ್ತು ಎಸ್ ಟಿಗೆ 1 ಪೋಸ್ಟ್ ಇರ್ತದೆ ಸ್ಟೋರ್ ಕೀಪರು ಏನು ಸೀರಿಯಲ್ ನಂಬರ್ 4 ಏನಿದೆ ಸ್ಟೋರ್ ಕೀಪರು ಇವರಿಗೆ 25,500 ರೂಪಾಯಿ ಇರ್ತದೆ ಇವ್ರದ್ದು ಲೆವೆಲು 4 ಇದೆ 30 ಏಜ್ ಲಿಮಿಟು ಇದು ವೇಕೆನ್ಸಿ ಎಷ್ಟಪ್ಪ ಅಂತ ಯಾವುದಕ್ಕೆ ಅಂತ ಹೇಳಿದ್ರೆ ಇವರಿಗೆ 1 ವೇಕೆನ್ಸಿ ಇದೆ ಇದು ಪರ್ಸನಲ್ ಅಸಿಸ್ಟೆಂಟ್ ಏನಿದ್ದಾರೆ ಓಕೆ ಇವರಿಗಿರ್ತಕ್ಕಂಥದ್ದು 25,500 ಇದು ಕೂಡ ಲೆವೆಲು 4 ಆಗಿದೆ ಏಜ್ ಲಿಮಿಟು 30 ಇದು ಇವರಿಗೆ ಇರ್ತಕ್ಕಂಥ ವೇಕೆನ್ಸಿ ಬ್ರಗಸ್ಮ್ಯಾನ್ ಏನು ಒಂದು ಪೋಸ್ಟ್ ಇದೆ ಸೀರಿಯಲ್ ನಂಬರ್ 6 ಏನಿದೆ ಇದು ಕೂಡ 25,500 ಇದಕ್ಕೆ ಇರ್ತಕ್ಕಂಥ ಲೆವೆಲು 4 ಇದೆ 4 ಏಜ್ ಲಿಮಿಟು 30 ಇದು ಇರ್ತಕ್ಕಂಥ ವೇಕೆನ್ಸಿ ಅಪ್ಪ ಹೇಳಿದ್ರೆ ಇವರಿಗೆ ಮತ್ತು ಟೆಕ್ನಿಷಿಯನ್ ಗ್ರೇಡ್ ಸೆಕೆಂಡ್ ಏನಿದೆ ಇದು ಐ ಟಿ ಐ ಹೋಲ್ಡರ್ಗಿರ್ತಕ್ಕಂಥದ್ದು 19,900 ರೂಪಾಯಿ ಇದು ಇವರಿಗಿರ್ತಕ್ಕಂಥ ಸ್ಯಾಲ್ರಿ ಏನು ಬೇಸಿಕ್ ಇರೋದು ಅದೇ ರೀತಿಯಾಗಿ ಇವರಿಗೆ ಲೆವೆಲು 2 ಇದೆ ಇವರಿಗೂ ಕೂಡ ಏಜ್ ಲಿಮಿಟು 30 ಇದೆ ಇದು ವೇಕೆನ್ಸಿ ಇರ್ತಕ್ಕಂಥದ್ದು ಇವರಿಗೆ 1 ವೇಕೆನ್ಸಿ ಇಲ್ಲಿ ತಗೊಂಡು ನೋಡ್ಬೋದು ಏಜ್ ಲೆಕ್ಸ್ ಅಪ್ಲಿಕೇಬಲ್ ಅಪ್ ಟು 5 ಇಯರ್ಸ್ ಫಾರ್ ದ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ 5 ವರ್ಷ ಅಪ್ಲಿಕೇಬಲ್ ಆಗಿರುತ್ತೆ ಅಂದರೆ 30 ವರ್ಷ ಅಲ್ಲಿ ಏನು ಮ್ಯಾಕ್ಸಿಮಮ್ ಕೇಳಿದ್ದಾರೆ ಇನ್ನು 35 ವರ್ಷ ಇದ್ದರೂ ಕೂಡ ಇಲ್ಲಿ 35 ವರ್ಷ ಒಳಗಡೆ ಇದ್ದರೂ ಕೂಡ ಇಲ್ಲಿ ಅಪ್ಲಿಕೇಶನ್ ಆಗ್ಬೋದು ಅದು ಎಸ್ ಸಿ ಎಸ್ ಟಿ ಮತ್ತು ಇಂಟರ್ನಲ್ ಕ್ಯಾಂಡಿಡೇಟ್ ಏನಾಗಿದ್ದರೆ ಆ್ಯಂಡ್ ಮತ್ತು ಒ ಬಿ ಸಿ ಕೆಟಗರಿ ಆಲ್ರೆಡಿ ನೀವು ಒಂದು ಈ ಒಂದು ಸಂಸ್ಥೆ ಏನಿದೆ ಸೆಂಟ್ರಲ್ ಟೂಲ್ ರೂಮು ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಏನು ಭುವನೇಶ್ವರದ ಏನಿದೆ ಇಲ್ಲಿ ನೀವು ಆಲ್ರೆಡಿ ಒಂದು ಇಂಟರ್ನಲ್ ಈ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಅವರಿಗೆ ಕೂಡ ಇಲ್ಲಿ 3 ವರ್ಷ ಅವರಿಗೆ ಏಜ್ ಲಿಮಿಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಒ ಬಿ ಸಿ ಕೆಟಗರಿ ಇದ್ದರೆ ಒ ಬಿ ಸಿ ಅವರಿಗೆ ಇಲ್ಲಿ 3 ವರ್ಷ ಅವರಿಗೆ ಕೂಡ ಇಲ್ಲಿ ಪ್ಲಸ್ ಆಗಿರುತ್ತೆ ಇವರಿಗಿರ್ತಕ್ಕಂಥದ್ದು ಒಂದು ವರ್ಕ್ ಕ್ವಾಲಿಫಿಕೇಶನ್ ಏನಪ್ಪ ಅಂತ ನೋಡ್ತಾ ಹೋಗೋಣ ಬನ್ನಿ ಸೀರಿಯಲ್ ನಂಬರು ಮೊದಲನೇದು ಇಂಜಿನಿಯರ್ ಪ್ರೊಡಕ್ಷನ್ ಏನಿದೆ ಕ್ವಾಲಿಫಿಕೇಷನ್ನು ಡಿಗ್ರಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕರ್ ಫ್ರಮ್ ದ ರಿಗಾಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಓಕೆ ಅದರಲ್ಲಿ ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಆ್ಯಂಡ್ ಆರ್ ಕ್ಯಾಡ್ ಕ್ಯಾಮ್ ಅಂದರೆ ಆಟೋ ಕ್ಯಾಡು ಈ ಟೂಲ್ ಇಂಜಿನಿಯರಿಂಗಲ್ಲಿ ಇವ್ರನ್ನ ಕ್ವಾಲಿಫೈ ಆಗಿರಬೇಕಾಗುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಲ್ ಫಾರ್ ಡಿಗ್ರಿ ಹೋಲ್ಡರ್ ಇಲ್ಲಿಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ನಿಲ್ ಫಾರ್ ಡಿಗ್ರಿ ಹೋಲ್ಡರ್ 2 ಇಯರ್ಸ್ ಫಾರ್ ದ ಡಿಪ್ಲೊಮಾ ಹೋಲ್ಡರ್ಸ್ ಅಂದರೆ ಏನು ಡಿಪ್ಲೊಮಾ ಹೋಲ್ಡರ್ಸ್ಗೆ ಇಲ್ಲಿ 2 ವರ್ಷನ ವರ್ಕ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ ಯೂಸಿಂಗ್ ಇನ್ ಆರ್ಗನೈಸೇಷನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ರಿಪೋರ್ಟಿಂಗ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಓಕೆ ಆಮೇಲೆ ಯಾವ್ಯಾವ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಟಿಂಗ್ ಸಿ ಎನ್ ಸಿ ಮಷೀನ್ ಎಕ್ಸ್ಪೀರಿಯನ್ಸ್ ಇನ್ ಯೂಸ್ ಕಂಪ್ಯೂಟರೈಸ್ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಓಕೆ ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಟ್ರೈನಿಂಗ್ ಏನಿದೆ ಇವರು ಕೂಡ ಡಿಗ್ರಿ ಡಿಪ್ಲೊಮಾ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಓಕೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಒಂದು ಈ ಒಂದು ಇಷ್ಟು ಇವ್ರ ಒಂದು ಕ್ವಾಲಿಫಿಕೇಷನನ್ನು ಪಾಸ್ ಆಗಿರಬೇಕಾಗುತ್ತೆ ಇವರಿಗೆ ಕೂಡ ಇಲ್ಲಿ ಆಡಿ ಮೊದಲೇ ಮೆನ್ಷನ್ ಮಾಡಿದ ಹಾಗೆ ರಿಜಿಸ್ಟ್ರೇಬಲ್ ಏನಿದೆ ಇವರಿಗೆ ಕ್ಯಾಮು ಕ್ಯಾಡು ಇದೆಲ್ಲ ಬೇಕಾಗಿರ್ತದೆ ಡಿಗ್ರಿ ಇದ್ದವರಿಗೆ ಮತ್ತು ಇಲ್ಲಿ ಏನು ಅವಶ್ಯಕತೆ ಇಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಜಿನಿಯರಿಂಗ್ ಏನು ಡಿಪ್ಲೊಮಾ ಇಂಜಿನಿಯರಿಂಗ್ ಏನಿದ್ದಾರೆ ಅವರಿಗೆ ಇಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ನ ರಿಕ್ವೈರ್ಮೆಂಟ್ ಇದೆ ಅದೇ ರೀತಿಯಾಗಿ ಅದೇ ಇಲ್ಲಿ ಸಿ ಎನ್ ಸಿ ಮಷೀನ್ ಪ್ರೋಗ್ರಾಮ್ ಇನ್ಕ್ಲೂಡಿಂಗ್ ಪ್ರೋಗ್ರಾಮು ಈ ಥರದ ಪ್ರೊಡಕ್ಷನ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ನ 2 ವರ್ಷದಲ್ಲಿ ಬೇಕಾಗಿರ್ತದೆ ಅದೇ ರೀತಿಯಾಗಿ ಮಾಸ್ಟರ್ ಕೃಷ್ಣನ್ ಏನಿದೆ ಇವರು ಕೂಡ ಇಲ್ಲಿ ಓನ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಈ ಥರ ಇರ್ತಕ್ಕಂಥದ್ದು ಒಂದು ಟೂಲ್ ಆ್ಯಂಡ್ ಡೈ ಮೇಕರ್ ಇರ್ತಕ್ಕಂಥ ಇಲ್ಲಿ ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಇವರು ಒಂದು ಕೋರ್ಸ್ ಏನಿಲ್ಲದೆ ಕ್ಯಾಡು ಕ್ಯಾಮು ಸಿ ಎನ್ ಸಿ ಆಪ್ರೇಟರ್ ಮತ್ತು ಆರ್ಗನೈಸ್ ಇನ್ಸ್ಟಿಟ್ಯೂಟಲ್ಲಿ ಇವರಿಗೆ ಇಲ್ಲಿ 2 ವರ್ಷ ಆಪ್ರೇಟಿಂಗ್ ಟೂಲ್ ರೂಮ್ ಮಷಿನರಿ ಟೂಲ್ ಫಿಟ್ಟಿಂಗ್ ಇಲ್ಲಿರ್ತಕ್ಕಂಥ ಒಂದು 2 ವರ್ಷದ ಎಕ್ಸ್ಪೀರಿಯನ್ಸ್ನೇ ಬೇಕಾಗುತ್ತೆ
ಅದೇ ರೀತಿಯಾಗಿ ಒಂದು ಸಿ ಎನ್ ಸಿ ಮಷಿನು ಮತ್ತು ಆಪರೇಷನ್ ಪ್ರೋಗ್ರಾಮಿಂಗ್ ಅಲ್ಲಿ ಕೂಡ ಅವರಿಗೆ ಬರಬೇಕಾಗುತ್ತೆ. ಸ್ಟೋರ್ ಕೀಪರ್ ಇರತಕ್ಕಂಥ ವೇಕೆನ್ಸಿ ಏನು ಕ್ವಾಲಿಫಿಕೇಷನ್ ಅಂತಾರೆ, ಡಿಗ್ರಿ ಇನ್ ಕಾಮರ್ಸ್ ಆ್ಯಂಡ್ ರಿವರ್ಸ್ ಯೂನಿವರ್ಸಿಟಿ, ಇವರಿಗೆ ಇಲ್ಲಿ ಡಿಗ್ರಿ ಮಾಡಬೇಕಾಗಿರ್ತದೆ ಕಾಮರ್ಸಲ್ಲಿ. ಮತ್ತು ಡಿಪ್ಲೊಮಾ ಪೋಸ್ಟ್ ಡಿಪ್ಲೊಮಾ ಇನ್ ಮಟೀರಿಯಲ್ ಮ್ಯಾನೇಜ್ಮೆಂಟು ಇದ್ರ ಕೂಡ ಇಲ್ಲಿ ಅವರು ಅಪ್ಲಿಕೇಬಲ್ ಆಗ್ತಾರೆ. ಇವರಿಗೆ ಇರತಕ್ಕಂಥದ್ದು 2 ವರ್ಷ ಎಕ್ಸ್ಪೀರಿಯೆನ್ಸ್ ಏನಿದೆ ಸ್ಟೋರ್ ಕೀಪರ್ಗೆ ಆಗಿರ್ತಕ್ಕಂಥದ್ದು ಒಂದು ಮ್ಯಾನುಫ್ಯಾಕ್ಚರ್ ಆರ್ಗನೈಸೇಷನಲ್ಲಿ ಸ್ಟೋರ್ ಕೀಪರಾಗಿ 2 ವರ್ಷ ಇವರು ಒಂದು ಎಕ್ಸ್ಪೀರಿಯೆನ್ಸನ್ನು ತೊಗೊಂಡಿರಬೇಕಾಗುತ್ತೆ. ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್ ಅಂದರೆ ಇದು ಸ್ಟೋರ್ ಕೀಪರ್ ಅಂತ ತಕ್ಷಣ ಅದರಿಗೆ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾಗುತ್ತೆ. ಇದು ಪರ್ಸ್ನಲ್ ಅಸಿಸ್ಟೆಂಟ್ ಏನಿದೆ ಇವರಿಗೆ ನೋಡಿ, ಡಿಗ್ರಿ ಮತ್ತು ಯೂನಿವರ್ಸಿಟಿ ಆರ್ಗನೈಸೇಷನ್ ಯೂನಿವರ್ಸಿಟಿ ನಾಲೆಜ್ ಇಂಗ್ಲೀಷ್ ಓಕೆ ಶಾರ್ಟ್ ಹ್ಯಾಂಡ್ ಟೈಪ್ ಅಂದರೆ ಇವರಿಗೆ ಡಿಗ್ರಿ ಆಗಿರಬೇಕಾಗುತ್ತೆ. ಓಕೆ ಏನು ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಡಿಗ್ರಿ ಆಗಬೇಕಾಗುತ್ತೆ. ಇವರು ಇಂಗ್ಲೀಷು ಮತ್ತು ಶಾರ್ಟ್ ಹ್ಯಾಂಡಲ್ಲಿ ಇದು ಟೈಪಿಂಗ್ ಸ್ಪೀಡ್ ಏನಿದೆ ಓಕೆ 100/40 WPM ಅಂದರೆ ಈ ಒಂದು ಸ್ಪೀಡಲ್ಲಿ ಅವರು ಕಂಪ್ಯೂಟರ್ ಟೈಪಿಂಗನ್ನು ಮಾಡಬೇಕಾಗುತ್ತೆ. ಓಕೆ ಇಷ್ಟೊಂದು ಸ್ಪೀಡಲ್ಲಿ ಅವರು ಹೊಂದಿರ್ತದೆ. ವರ್ಕ್ ಎಕ್ಸ್ಪೀರಿಯೆನ್ಸ್ ಟು ಇಯರ್ ವರ್ಕ್ ಎಕ್ಸ್ಪೀರಿಯೆನ್ಸಿಂದ ಒಂದು ಆರ್ಗನೈಸೇಷನಲ್ಲಿ ಅವರು ವರ್ಕ್ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಎಕ್ಸ್ಪೀರಿಯೆನ್ಸ್ ಇನ್ ಹಿಂದಿ ಟೈಪಿಂಗ್ ಬೇಕಾಗಿದೆ. ಓಕೆ ಎಕ್ಸ್ಪೀರಿಯೆನ್ಸ್ ಇನ್ ವರ್ಡ್ ಪ್ರೊಸೆಸ್ ಕಂಪ್ಯೂಟರ್ ಅಂದರೆ ಹಿಂದಿ ಒಂದು ಟೈಪಿಂಗ್ ಅವರಿಗೆ ಬರಬೇಕಾಗಿರ್ತದೆ. ಓಕೆ ಇದೇನು ಸೀರಿಯಲ್ ನಂಬರ್ ಏನು 6 ಏನಿದೆ, ITI ಇನ್ ಮೆಕ್ಯಾನಿಕಲ್ ರೆಕ್ಸ್ಮೆಂಟ್ ಟ್ರೇಡ್ ಇನ್ ಮಿನಿಮಮ್ 60 ಮಾರ್ಕ್ಸ್. ITI ಅಲ್ಲಿ ಇವರು 60%ನ್ನು ತೊಗೊಂಡಿರಬೇಕಾಗುತ್ತೆ. ಇವರು ಕೂಡ ಇಲ್ಲಿ ಕ್ಯಾಡು ಕ್ಯಾಮು ಮತ್ತು ಇದರಲ್ಲಿ ಕೂಡ ಇವರು ಒಂದು ವರ್ಕ್ ವರ್ಕನ್ನು ತೊಗೊಂಡಿರಬೇಕಾಗುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ ಏನು ಬೇಕಾಗಿಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇನ್ ಲೈನ್ ಅಂದರೆ ಪ್ರಾಕ್ಟಿಕಲ್ ಮತ್ತು ಎಕ್ಸ್ಪೀರಿಯೆನ್ಸ್ ಏನಿರಬೇಕು. ಇಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಏನು ಕೇಳಿಲ್ಲ, ಬಟ್ ಇಲ್ಲಿ ಪ್ರಾಕ್ಟಿಸ್ ಎಕ್ಸ್ಪೀರಿಯೆನ್ಸ್ ಇನ್ ಲೈನ್ ಅಂತ ಕೊಟ್ಟಿದ್ದಾನೆ ಅಂದರೆ ಕ್ಯಾಮು ಕ್ಯಾಡು ಇದೆಲ್ಲ ಬರಬೇಕಾಗಿರುತ್ತದೆ. ಆಮೇಲೆ ಟೆಕ್ನಿಷಿಯನ್ ಏನಿದೆ, ITI ಸರ್ಟಿಫಿಕೇಟ್ ಇನ್ ಮಸ್ನಿಸ್ ಟರ್ನರ್ ಫಿಟರ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಟೂಲ್ ರೂಮ್ ಸರ್ಟಿಫಿಕೇಟ್ ಫ್ರಾಮ್ ಆರ್ಗನೈಸ್ ಇನ್ಸ್ಟಿಟ್ಯೂಟ್. ಓಕೆ ಮತ್ತು ಕ್ಯಾಡು ಕ್ಯಾಮು ಸಿ ಎನ್ ಸಿದು ಇಲ್ಲಿ ಇದನ್ನು ಬೇಕಾಗುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ ಏನಿದೆ, ಎಕ್ಸ್ಪೀರಿಯೆನ್ಸ್ ಇನ್ ಆಪ್ರೇಷನ್ ಆಫ್ ದ ಟೂಲ್ ರೂಮ್ ಮಷಿನ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಮತ್ತು ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಟೂಲ್ ರೂಮ್ದು ಮತ್ತು ಮಷಿನ್ ಆಪ್ರೇಟಿಂಗ್ ಬಗ್ಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ನೇ ಬೇಕಾಗಿರ್ತದೆ. ಎಕ್ಸ್ಪೀರಿಯೆನ್ಸ್ ಆ್ಯಸ್ ಟೂಲ್ ಮೇಕರ್ ಆ್ಯಂಡ್ ಸಿ ಎನ್ ಸಿ ಮಷಿನ್ ಆಪ್ರೇಷನ್ ಅಂದರೆ ಟೂಲ್ ಮೇಕರು ಮತ್ತು ಸಿ ಎನ್ ಸಿ ಮಷಿನ್ ಆಪ್ರೇಟ್ ಬಗ್ಗೆ ಇಲ್ಲಿ ಒಂದು ಅವರಿಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ನೇ ಬೇಕಾಗಿರ್ತದೆ ಬಿಕಾಸ್ ಆಫ್ ದ ITI ಹೋಲ್ಡರು. ಇದು ಏನು ಒಂದು ಅಪ್ಲಿಕೇಶನ್ ಏನಿದೆ, ಅಪ್ಲಿಕೇಶನ್ ಇದು ಬಂದುಬಿಟ್ಟು ವೆಬ್ಸೈಟಲ್ಲಿ ತಾವುಗಳು ನೋಡ್ಬೋದು. ಇದು ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಆಲ್ರೆಡಿ ಇದು ಏನು ಕಂಪ್ನಿ ನೋಟಿಫಿಕೇಷನಲ್ಲಿ ಕೊಟ್ಟಿದೆ. ಆ ಫಾರ್ಮೇಟನ್ನು ಆಫ್ಲೈನ್ ಇರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮೇಟನ್ನು ಫಿಲ್ ಮಾಡಿ ಈ ಒಂದು ಪೋಸ್ಟನ್ನು ಅದು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಸೀಲ್ಡ್ ಎನ್ವಲಪ್ ಸಬ್ಸ್ಕ್ರೈಡಿಂಗ್ ಓಕೆ ಈ ಒಂದು ಅಡ್ರೆಸ್ಗೆ ಅದು ಕಳಿಸ್ಬೇಕಾಗುತ್ತೆ. ನೇಮ್ ಆಫ್ ದ ಪೋಸ್ಟ್ ಅಪ್ಲೈಡ್ ಫಾರ್ ಅಂದರೆ ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತೀರಿ ಅದನ್ನು ಇಲ್ಲಿ ನೀವು ಕೆಳಗಡೆ ಬರಿಬೇಕಾಗುತ್ತೆ. ಅಪ್ಲೈಡ್ ಫಾರ್ ಏನಿದೆ ಅಲ್ಲಿ ಬರಿಬೇಕು ನೀವು ಎನ್ವಲಪ್ ಕವರಲ್ಲಿ. ಆಮೇಲೆ ನೀವು ಟು ದ ಜನರಲ್ ಮ್ಯಾನೇಜರ್ ಸೆಂಟ್ರಲ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ CTTC ಫ್ಲಾಟ್ ನಂಬರ್ B-36 ಚಂದ್ಕ ಇಂಡಸ್ಟ್ರಿಯಲ್ ಏರಿಯಾ ಪೋಸ್ಟ್ ಕಿಟ್ ಸಿಟಿ ಭುವನೇಶ್ವರ್ ಡಿಸ್ಟಿಕ್ ಖುರ್ದಾ ಸ್ಟೇಟ್ ಒಡಿಸಾ. ಏನು ಪಿನ್ ಇದೆ 751024. ಇದು ಬಿಫೋರ್ 17 ಜೂನ್ ಒಳಗಡೆ ಇದನ್ನು ಅದು ಪೋಸ್ಟ್ನ ನೀವು ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಈ ಅಡ್ರೆಸ್ಗೆ ನೀವು ನಾರ್ಮಲ್ ಏನು ಒಂದು ಪೋಸ್ಟ್ನ ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಈ ಒಂದು ಏನು ಒಂದು ಅಡ್ರೆಸ್ ಏನಿದೆ ಈ ಅಡ್ರೆಸ್ಗೆ ನೀವು ಎನ್ವಲಪ್ ಕವರ್ನ ಎನ್ವಲಪ್ಪಲ್ಲಿ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡಬೇಕಾಗಿರ್ತದೆ. ಇದು ತಾವು ಮೇನ್ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ತಾವುಗಳು ನೋಡಿ ಆಫ್ಲೈನಲ್ಲಿ ಒಂದು ಅಪ್ಲಿಕೇಶನ್ ಏನಿದೆ, ಈ ಅಪ್ಲಿಕೇಶನ್ ಈ ರೀತಿಯಾಗಿದೆ. ಅಪ್ಲಿಕೇಶನ್ ಫಾರ್ಮೇಟು ತಾವುಗಳು ನೋಡ್ಬೋದು. ಫಾರ್ ಆಫೀಸ್ ಯೂಸ್ ಏನಿದೆ ಅದನ್ನು ಬಿಟ್ಬಿಡಿ ನೀವು. ಆಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನೋಡ್ಬೋದು ಪೋಸ್ಟ್ ಅಪ್ಲೈಡ್ ಅಂದರೆ ಯಾವೊಂದು ನೀವು ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರಿ ಎಂಬುದನ್ನು ಬರೀರಿ. ಆಮೇಲೆ ಇಲ್ಲಿ ಫೋಟೋನ ಹಾಕಿ. ಆಮೇಲೆ ಫುಲ್ ನೇಮ್ ಆ್ಯಸ್ ಪರ್ ದ ಏನು ನಿಮ್ಮ ಸರ್ಟಿಫಿಕೇಟ್ ಏನಿದೆ ಅಂದರೆ 10 ಸರ್ಟಿಫಿಕೇಟ್ ಏನಾಗಿರ್ತದೆ ಅದು ಬಂದು ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಫುಲ್ ನೇಮ್ ಬರೀರಿ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನಿದೆ ಅಡ್ರೆಸ್ ಬರೀರಿ. ಫಾದರ್ ನೇಮು ಯಾವ ಒಂದು ಕ್ಯಾಟಗರಿಯಲ್ಲಿ ಇದ್ದೀವಿ ನೀವು ಅದು ಕೂಡ ನೀವು ಬರಿಬೋದು. ಆಮೇಲೆ ಸ್ಟೇಟು ಓಕೆ ಇಲ್ಲಿ 5 ನಂಬರ್ಸ್ನಲ್ಲಿ ಸ್ಟೇಟ್ ಯಾವುದಿದ್ದರೆ ಅದು ಸ್ಟೇಟ್ ಬರೀರಿ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಎಸ್ ಅಂತ ಬರೀರಿ, ಇಲ್ಲ ಅಂದರೆ ಇಲ್ಲ ಅಂತ ಬರೀರಿ, ಅಥವಾ ಎಸ್ ಅಂತಿದ್ರೆ ಅದು ಏನು ಪರ್ಸೆಂಟೇಜ್ ಇದೆ ಎಂಬುದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಿ. ಓಕೆ ಈ ಅಪ್ಲಿಕೇಶನ್ ಫಾರ್ಮೇಟನ್ನು ಈ ರೀತಿಯಾಗಿದೆ ತಗೊಂಡು ನೋಡ್ಬೋದು. ಬರ್ತ್ ಡೇಟ್ ಆಫ್ ಬರ್ತು ನಿಮ್ಗೆ ಬರೀರಿ. ಇಲ್ಲಿಗೆ ಮತ್ತು ಈ ಒಂದು ಡೇಟ್ ಕೊಟ್ಟಿದೆ 31/3/2023. ಅಲ್ಲಿಗೆ ನಿಮ್ಮದು ಏಜು ಮತ್ತು ದಿನಾಂಕ ಮತ್ತು ತಿಂಗಳು ಮತ್ತು ವರ್ಷ ಯಾವ ವರ್ಷ ಆಗುತ್ತೆ ಅಲ್ಲಿನ ಅದನ್ನು ಬರೀರಿ. ಮೇಲಿದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲು, ಮ್ಯಾರಿಡ್ ಅನ್ಮ್ಯಾರಿಡ್, ನ್ಯಾಷನಲಿಟಿ ಇಂಡಿಯನ್, ರಿಲಿಜನ್ ಯಾರು, ಹಿಂದೂ ಮುಸ್ಲಿಂ, ಕ್ರಿಸ್ಟಿಯನ್ ಇದ್ರೆ ಅದನ್ನು ಬರೀರಿ. ಪ್ಲೇಸ್ ಆಫ್ ಬರ್ತು, ಡಿಸ್ಟ್ರಿಕ್ಟು, ಸ್ಟೇಟು, ಎಜುಕೇಷನ್ ಕ್ವಾಲಿಫಿಕೇಷನ್, ಸೀರಿಯಲ್ ನಂಬರು, ಟೋಲಲ್ ಇಂದ ಎಜುಕೇಷನ್ ಕ್ವಾಲಿಫಿಕೇಷನ್ ಅದನ್ನು ನೀವು ಇಲ್ಲಿ ಫಿಲ್ ಮಾಡಿ. ಓಕೆ ಲ್ಯಾಂಗ್ವೇಜು ನೀವು ಯಾವ್ಯಾವ ಲ್ಯಾಂಗ್ವೇಜನ್ನು ಸ್ಪೀಚ್ ಮಾಡ್ತೀರಿ, ರೀಡ್ ಮಾಡ್ತೀರಿ, ರೈಟ್ ಮತ್ತು ರೈಟಿಂಗಲ್ಲಿ ಏನಿದೆ ಅದನ್ನು ಕೂಡ ನೀವು ಎಷ್ಟು ಲ್ಯಾಂಗ್ವೇಜನ್ನು ಬಲ್ಲವರಾಗಿದ್ದೀರಿ ಎಂಬುದನ್ನು ಕೂಡ ಇಲ್ಲಿ ತಾವುಗಳು ಮೆನ್ಷನ್ ಮಾಡ್ಬೋದು. ಓಕೆ ಅದೇ ರೀತಿ ನಿಮಗೆ ಇನ್ಕ್ಲೂಡಿಂಗ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಿದ್ರು ಕೂಡ ಇಲ್ಲಿ ಕೂಡ ನೀವು 50 ನಂಬರ್ ಸೀರಿಯಲ್ ನಂಬರ್ ಏನಿದೆ ಅಲ್ಲಿ ನೀವು ಆ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. ಯಾವ ಒಂದು ಸಂಸ್ಥೆಯಲ್ಲಿ, ಯಾವ ಒಂದು ಪೋಸ್ಟಲ್ಲಿ, ಮತ್ತು ಯಾವಾಗಿಂದ ಎಲ್ಲಿಂದ ಎಲ್ಲಿವರೆಗೂ ಮಾಡಿದ್ದೀರಿ, ಮತ್ತು ಅಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಎಷ್ಟಾಗಿದೆ ನಿಮಗೆ, ನೇಚರ್ ಆಫ್ ವರ್ಕ್ ಏನು ಮಾಡಿದ್ದೀರಿ, ಅಲ್ಲಿ ಬಿಡಬೇಕಾದ್ರೆ ಏನೋ ನೀವು ರಿವ್ಯೂ ತೊಗೋಬೇಕಾದ್ರೆ ಯಾಕಾಗಿ ಅಲ್ಲಿ ಬಿಟ್ಟಿದ್ದೀರಿ ಎಂಬುದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ ಆಮೇಲೆ ಎನಿ ಅದರ ಇನ್ಫಾರ್ಮೇಷನ್ ಇದೆ ಅಲ್ಲಿ ನಿಮ್ಮ ಹೆಸರನ್ನು ಅಲ್ಲಿ ಬರ್ಬಿಟ್ಟು, ಆಮೇಲೆ ಪ್ಲೇಸು, ಡೇಟು ಮತ್ತು ಸಿಗ್ನೇಚರ್ ಕ್ಯಾಂಟ್ ಇದೆ, ಇದನ್ನು ಮಾಡಿ ಆ ಒಂದು ನಾನು ಮುಂಚೆ ತಿಳಿಸಿರೋ ಒಂದು ಅಡ್ರೆಸ್ಗೆ ಎನ್ವಲಪ್ ಕರೆಕ್ಟಾಗಿ ಫಿಲ್ ಮಾಡಿ, ಮತ್ತು ಏನು ರಿಪೋರ್ಟ್ ಡಾಕ್ಯುಮೆಂಟ್
ಲೈಕು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ನೋಟಿಫಿಕೇಶನ್ ನಿಮಗಾಗಿ.